ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರಾದ ಮುಂಬೈ ಸ್ಪೆಷಲ್ ಅಫ್ಲಾತೂನ್ ಅಂತ ಹೇಳ್ತಾರೆ. ಇದಕ್ಕೆ ತುಂಬ ಡಿಲೀಷಿಯಸ್ ಆಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಖಂಡಿತವಾಗ್ಲೂ ನೀವೆಲ್ಲರೂ ಈ ರೆಸಿಪಿಯನ್ನು ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ನೋಡಿ ಎಷ್ಟು ಸಾಫ್ಟ್ ಕೂಡ ಇರುತ್ತೆ, ಹಾಗೂ ನೋಡಿ ತುಂಬ ಸ್ವೀಟಾಗಿ ತುಂಬ ಟೇಸ್ಟ್ ಇರುತ್ತೆ. ಇದು ಎಷ್ಟು ಸಾಫ್ಟ್ ಇದೆ ನೋಡಿ, ನೋಡುವಾಗ ಗೊತ್ತಾಗುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ತಿನ್ನುವಾಗ ತುಂಬ ಚೆನ್ನಾಗಾಗುತ್ತೆ. ಓಕೆ, ಇವಾಗ ಯಾವ ರೀತಿ ಇದನ್ನು ಮಾಡೋದಂತ ನಿಮಗೆ ಹೇಳ್ತೀನಿ. ಫಸ್ಟಿಗೆ ಅರ್ಧ ಕಪ್ಪಷ್ಟು ತುಪ್ಪವನ್ನು ತಗೊಳ್ಳಿ. ಅದರಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಮಾತ್ರ ನಾನಿಲ್ಲಿ ಫಸ್ಟಿಗೆ ಹಾಕಿದ್ದೀನಿ, ಯಾಕೆಂದರೆ ನಮಗೆ ಡ್ರೈ ಫ್ರೂಟ್ಸ್ ಉಂಟು ನೋಡಿ, ಅದು ಸ್ವಲ್ಪ ಫ್ರೈ ಮಾಡಲಿಕ್ಕುಂಟು ತುಪ್ಪದಲ್ಲಿ. ಹಾಗಾಗಿ ಮನೆಯಲ್ಲಿ ಯಾವುದೇ ಅವೈಲೇಬಲ್ ಉಂಟು ನೋಡಿ ಅದನ್ನು ನೀವು ಹಾಕಿದರೆ ಆಯಿತು. ನಾನಿಲ್ಲಿ ಒಣ ದ್ರಾಕ್ಷಿಯನ್ನು ಹಾಕಿದ್ದೀನಿ, ಹಾಗೂ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಪಿಸ್ತಾ, ಬಾದಾಮು, ಆಮೇಲೆ ವಾಲ್ನಟ್ ಎಲ್ಲ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದು ಉಂಟು ನೋಡಿ, ನೀವು ಅದನ್ನು ಹಾಕಿದರೆ ಆಯಿತು ಅಷ್ಟೇ. ಸ್ವಲ್ಪ ಹೊತ್ತು ಇದನ್ನು ತುಪ್ಪದಲ್ಲಿ ಫ್ರೈ ಮಾಡೋಣ. ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ, ಕರ್ಮ್ ಕುರ್ಮ್ ಅಂತ ಸಿಗುತ್ತೆ, ತಿನ್ನುವಾಗ ತುಂಬ ಚೆನ್ನಾಗಾಗುತ್ತೆ. ಓಕೆ, ಇವಾಗ ಸ್ವಲ್ಪ ಇದನ್ನು ಫ್ರೈ ಮಾಡಿ ನಾನಿವಾಗ ಇದನ್ನು ತೆಗೆದಿದ್ದೀನಿ. ಜಾಸ್ತಿಯಾಗಿ ನೀವು ಹಾಕಬೇಕಂತಿಲ್ಲ. ಆಮೇಲೆ ಉಳಿದ ತುಪ್ಪವನ್ನು ಇದಕ್ಕೆ ನಾನು ಹಾಕ್ತಾ ಇದ್ದೀನಿ. ಇವಾಗ ನಾನು ಹೇಳಿದಾಗೆ ಅರ್ಧ ಕಪ್ ತುಪ್ಪ ತಗೊಂಡ್ರೆ 1/2 ಕಪ್ ರವೆ ತಗೊಳ್ಬೇಕು, 1/4 ಕಪ್ ತುಪ್ಪ ತಗೊಂಡ್ರೆ 1/4 ಕಪ್ ರವೆ ತಗೊಳ್ಬೇಕು. ಯಾಕೆಂದರೆ ರವೆಗಿಲ್ಲಿ ತುಪ್ಪ ಸ್ವಲ್ಪ ಜಾಸ್ತಿ ಬೇಕು ಫ್ರೈ ಆಗಲಿಕ್ಕೆ. ನೋಡಿ ಇವಾಗ ತುಪ್ಪದಲ್ಲಿ ಫ್ರೈ ಆಗ್ತಾ ಉಂಟು, ಫುಲ್ ಇದರ ಕಲರ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡಲಿಕ್ಕುಂಟು. ಅಂದರೆ ತುಪ್ಪದಲ್ಲಿ ರವೆ ಉಂಟು ನೋಡಿ, ಸರಿಯಾಗಿ ಫ್ರೈ ಆಗಬೇಕು. ಹಾಗಾಗಿ ಇದನ್ನು ನೋಡಿ ಈ ರೀತಿ ಫ್ರೈ ಮಾಡ್ತಾನೆ ಹೋಗಿ. ಸ್ವಲ್ಪ ಹೊತ್ತಲ್ಲಿ ಇದು ಚೆನ್ನಾಗಿ ಫ್ರೈ ಆಗುತ್ತೆ, ಸ್ವಲ್ಪ ಕಲರ್ ಇದರದ್ದು ಚೇಂಜ್ ಆಗುತ್ತೆ. ಇವಾಗ ನೋಡಿ ಫುಲ್ ಫ್ರೈ ಆಗಿದೆ ತುಪ್ಪದಲ್ಲಿ, ನೋಡ್ಬೋದು ರವೆ ರವೆ ರವೆಯಾಗಿ ಸಿಗ್ತಾ ಉಂಟು, ಇದು ಮರಳು ಮರಳಾಗಿ ಸಿಗ್ತಾ ಉಂಟು. ಈ ಟೈಮಲ್ಲಿ ಏನು ಮಾಡಬೇಕಂದ್ರೆ, ನಾನಿಲ್ಲಿ 1/2 ಕಪ್ಪಷ್ಟೇ ಸಕ್ಕರೆಯನ್ನು ತಗೊಂಡಿದ್ದೀನಿ, ಅದರಲ್ಲಿ 2 ಸ್ಪೂನಷ್ಟು ಸಕ್ಕರೆ ಮಾತ್ರ ಈ ತುಪ್ಪಕ್ಕೆ ನಾನು ಹಾಕ್ತಾ ಇದ್ದೀನಿ, ಉಳಿದದನ್ನು ಹಾಗೇ ಇಡ್ತಾ ಇದ್ದೀನಿ ಆಮೇಲೆ ಯೂಸ್ ಮಾಡಲಿಕ್ಕೆ. ಇದು 2 ಸ್ಪೂನಷ್ಟು ಇದಕ್ಕೆ ನಾನು ಯಾಕೆ ಹಾಕಿದ್ರೆ ಅಂದರೆ, ಈ ತುಪ್ಪದಲ್ಲಿ ಈ ಸಕ್ಕರೆ ಕ್ಯಾರಮಲೈಸ್ ಆಗಲಿಕ್ಕುಂಟು, ಕಪ್ಪಾಗಲಿಕ್ಕುಂಟು, ಆವಾಗ ಮಾತ್ರ ಇದಕ್ಕೆ ಚೆನ್ನಾಗಿ ಕಲರ್ ಬರೋದು. ನೋಡಿ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಉಂಟು, ಫುಲ್ಲು ಕಪ್ಪಾಗೋವರೆಗಿದು ನಾವು ಫ್ರೈ ಮಾಡಲಿಕ್ಕುಂಟು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡಿದರೆ ಆಯಿತು. ಓಕೆ, ಇನ್ನೊಂದು ಸೈಡಲ್ಲಿ ನಾನು 1 ಕಪ್ಪಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಉಳಿದ ಸಕ್ಕರೆ ಇತ್ತು ನೋಡಿ, 2 ಸ್ಪೂನಷ್ಟು ನಾವು ಹಾಕಿ ಉಳಿದದ್ದು ಅದನ್ನು, ಅಂದರೆ 1/2 ಕಪ್ಪಷ್ಟು ಹಾಕ್ತಾ ಇದ್ದೀನಿ. ಓಕೆ, ಇದನ್ನು ಮಿಕ್ಸ್ ಮಾಡಿ ಪಕ್ಕದಲ್ಲಿ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ ಇಲ್ಲಿ ಕಪ್ಪಾಗಿದೆ, ನೋಡ್ಬೋದು ಯಾವ ರೀತಿ ಕಲರ್ ಬಂದಿದೆ ನೋಡಿ, ಕ್ಯಾರಮಲೈಸ್ ಆಗಿದೆ ಇದು ಸಕ್ಕರೆ, ಕರೆಕ್ಟಾಗಿ ತುಪ್ಪ ಎಲ್ಲ ಬಿಟ್ಟಿದೆ ನೋಡಿ. ಈ ರೀತಿ ಆಗಬೇಕು, ರವೆ 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 ರೀತಿ ಆಗಿದೆ ಎಲ್ಲ, ನೋಡ್ತಾ ಇದ್ದೀರಲ್ಲ, ಹೀಗೆ ಬರಬೇಕಿದು. ಇವಾಗ ಗ್ಯಾಸನ್ನು ಆಫ್ ಮಾಡಿ, ಆಫ್ ಮಾಡಿ ಆದಮೇಲೆ 1 ನಿಮಿಷ ಬಿಟ್ಟು ನೀವು ಇದನ್ನು ಹಾಕಿ. ಯಾಕೆಂದರೆ ಡೈರೆಕ್ಟಾಗಿ ಬಿಸಿ ಬಿಸಿಗೆ ನಾವು ಮಿಲ್ಕ್ ಪೌಡರ್ ಕೆಲವೊಮ್ಮೆ ಹಾಕಿದರೆ ಏನಾಗುತ್ತೆ ಅಂದರೆ ಗೆಡ್ಡೆ ಗೆಡ್ಡೆ ರೀತಿ ಆಗುತ್ತೆ, ಕಷ್ಟ ಆಗುತ್ತೆ ನಮಗೆ ತಿರುಗಿಸ್ಲಿಕ್ಕೆಲ್ಲ. ಹಾಗಾಗಿ ನೀವು ಆಫ್ ಮಾಡಿ ಹಾಕಿದರೆ ನಿಮಗೆ ತುಂಬ ಸಿಂಪಲಾಗಿ ಈಸಿಯಾಗಿ ಆಗುತ್ತೆ ಮಿಕ್ಸ್ ಮಾಡಲಿಕ್ಕೆ. ಹಾಗಾಗಿ ಆಫ್ ಮಾಡಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಇದರಲ್ಲಿ ಸಕ್ಕರೆ ನಾವು ಇರೋದ್ರಿಂದ, ಮಿಲ್ಕ್ ಪೌಡರ್ಗೆ ನಾವು ಸಕ್ಕರೆ ಹಾಕಿದ್ವಿ ನೋಡಿ, ಆ ಸಕ್ಕರೆ ಸ್ವಲ್ಪ ಕರಗುವಾಗ ಅದರೊಂದಿಗೆ ಈ ಹಾಲಿನ ಪೌಡರ್ ಕೂಡ ಕರಗಿ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ. ಇನ್ನೂ ಕೂಡ ನಾನು ಗ್ಯಾಸನ್ನು ಆನ್ ಮಾಡಲಿಲ್ಲ, ಸರಿಯಾಗಿ ಸಕ್ಕರೆ ಇದರಲ್ಲಿ ಬಿಸಿ ಇದೆ ಹೇಗೂ, ಇದು ಸಕ್ಕರೆ ಕಂಪ್ಲೀಟಾಗಿ ಸ್ವಲ್ಪ ಕರಗಲಿ, ಸ್ವಲ್ಪ ನೀರು ನೀರಾಗಿ ಬರಲಿ, ಆಮೇಲೆ ನಾನು ಗ್ಯಾಸನ್ನು ಆನ್ ಮಾಡ್ತೀನಿ. ಓಕೆ, ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ನೋಡಿ ಈ ರೀತಿ. ಓಕೆ, ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಏನು ಮಾಡಬೇಕು, ಸ್ವಲ್ಪ ಹೊತ್ತು ಆಗಿದೆ. ಇವಾಗ ನಾನು ಇದಕ್ಕೆ ಏನು ಮಾಡ್ತಾ ಇದ್ದೇನೆ ಅಂದರೆ ನೋಡಿ, 1/2 ಕಪ್ಪಷ್ಟು ಹಾಲನ್ನು ತಗೊಂಡು ಫಸ್ಟಿಗೆ ಇದಕ್ಕೆ ಹಾಕ್ತಾ ಇದ್ದೀನಿ. ಗ್ಯಾಸನ್ನು ಇನ್ನೂ ಕೂಡ ನಾನು ಆನ್ ಮಾಡಲಿಲ್ಲ, ನಾವು ಫ್ರೈ ಮಾಡುವ ಕಡಾಯಿಯೇ ತುಂಬ ಬಿಸಿಯಾಗಿದೆ ಇನ್ನೂ ಕೂಡ. ಹಾಗಾಗಿ ಮಿಕ್ಸ್ ಮಾಡಿ, ಕರೆಕ್ಟಾಗಿ ಇದು ಮಿಕ್ಸ್ ಆಗಬೇಕು. ಒಮ್ಮೆಲೆ ಏನಾದರೂ ತಪ್ಪಾಗಿ ಗೆಡ್ಡೆ ಗೆಡ್ಡೆ ಆಯಿತು ಹಾಲು, ಅಥವಾ ಸರಿಯಾಗಲಿಲ್ಲ ಅಂತಾದರೆ ಏನು ಟೆನ್ಷನ್ ಮಾಡಬೇಡಿ, ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ, ನೈಸ್ ಅಂದರೆ ನೈಸ್ ಅಲ್ಲ, ಸ್ವಲ್ಪ ಗುರ್ರ ಅಂತ ಗ್ರೈಂಡ್ ಮಾಡಿದರೆ ಸಾಕು, ಎಲ್ಲ ಹಾಲಿ ನೋಡಿ ಎಲ್ಲ ಮಿಕ್ಸ್ ಆಗುತ್ತೆ ಕರೆಕ್ಟಾಗಿ. ಆದರೆ ಇದೇ ರೀತಿ ಮಾಡಿದರೆ ನೀವು ಬೆಸ್ಟ್ ನೋಡಿ, ಕರೆಕ್ಟಾಗಿ ಇದಕ್ಕೆ 1 ಕಪ್ಪಷ್ಟು ಹಾಲು ತಾಗುತ್ತೆ. ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ, ಫಸ್ಟಿಗೆ ಸ್ವಲ್ಪ ಹಾಕಿದೆ, ಇವಾಗ ಸ್ವಲ್ಪ ಹಾಕಿದೆ, ಒಟ್ಟಿಗೆ 1 ಕಪ್ಪಷ್ಟು ನೀವು ಹಾಲನ್ನು ಇದಕ್ಕೆ ಹಾಕಬೇಕು. ಇವಾಗ ನೋಡಿ
ಕರೆಕ್ಟಾಗಿ ಇದು ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ನಾನು ಗ್ಯಾಸನ್ನು ಇವಾಗ ಆನ್ ಮಾಡಿದ್ದೀನಿ. ಗ್ಯಾಸನ್ನು ಆನ್ ಮಾಡಿ ಇದಕ್ಕೆ ಒಂದು ಕಪ್ಪಷ್ಟು ಕೋವನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಈ ಅಫ್ಲಾತೂನ್ ರೆಸಿಪಿಗೆ ಕೋವಾ ಬೇಕೇ ಬೇಕು. ಹಾಗಾಗಿ ಕೋವಾ ಇಲ್ಲದೆ ನಾವು ಬೇರೆ ಏನು ಹಾಕಲಿ ಅಂತ ಕೇಳಲೇಬೇಡಿ, ಯಾಕೆಂದರೆ ಕೋವಾ ಇದಕ್ಕೆ ಬೇಕು. ಕೋವಾ ಈಸಿಯಾಗಿ ನಿಮಗೆ ಮಾರ್ಕೆಟಲ್ಲಿ, ಮಾಲ್ಗಳಲ್ಲಿ, ಎಲ್ಲಗಳಲ್ಲಿ ಸಿಗುತ್ತೆ. ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ಸಾಮಾನು ಅಂಗಡಿಯಲ್ಲಿ ಸಿಗುತ್ತೆ, ಕೇಳ್ಬೋದು ನೀವು. ಕೋವಾ ಬೇಗನೆ ನೀರಾಗುತ್ತೆ. ಈ ರೀತಿ ಸಣ್ಣ ಸಣ್ಣದಾಗಿ ನೀವು ಕಟ್ ಮಾಡಿ ಅಥವಾ ತುರಿದು ಹಾಕಿದರೂ ಆಗುತ್ತೆ. ಸ್ವಲ್ಪ ಹೊತ್ತಲ್ಲಿ ಇದು ಕಂಪ್ಲೀಟಾಗಿ ನೋಡಿ ನೀರಾಗುತ್ತೆ, ನೋಡ್ತಾ ಇದ್ರಲ್ಲ. ಇವಾಗ ಮೇನ್ ಏನಂದರೆ ಇದರ ತುಪ್ಪ ಬಿಡುವವರೆಗೂ, ಸರಿಯಾಗಿ ಇದು ಒಂದೇ ಕಡೆ ಅಂಟು ಬರುವವರೆಗೂ ನಾವು ಇದನ್ನು ಇದೇ ರೀತಿ ತಿರುಗಿಸ್ತಾನೇ ಇರಬೇಕು. ಇವಾಗ ಸ್ವಲ್ಪ ನೀರು ಕಾಣ್ತಾ ಉಂಟಲ್ವ ನಿಮಗೆ, ಸ್ವಲ್ಪ ಹೊತ್ತಲ್ಲಿ ಇದು ಕರೆಕ್ಟಾಗಿ ಒಂದೇ ಕಡೆ ಹೊಂದುತ್ತೆ. ಅಷ್ಟು ತನಕ ನಾವಿದನ್ನು ಮಾಡ್ತಾನೆ ಹೋಗಬೇಕು. ಅಟ್ಲೀಸ್ಟ್ ಈ ಫುಲ್ ರೆಸಿಪಿಗೆ ನಿಮಗೆ ಸ್ವೀಟ್ ಆಗಲಿಕ್ಕೆ ಅರ್ಧದಿಂದ ಮುಕ್ಕಾಲು ಗಂಟೆ ಆದರೂ ನಿಮಗೆ ತಾಗುತ್ತೆ. ಆದರೆ ತುಂಬ ಟೇಸ್ಟಾಗಿದ್ದು ಬರುತ್ತೆ. ನಾನು ಹೇಳಲ್ಲ ಇದು 10 ನಿಮಿಷದಲ್ಲಿ ಆಗುತ್ತಂತ ಹೇಳಿ. ನೋಡಿ ಇವಾಗ ನೋಡ್ಬೋದು ನೀವು ತುಪ್ಪ ಸೈಡಲ್ಲಿ ಬಿಡ್ತಾ ಬರ್ತಾ ಉಂಟು, ಹಾಗೂ ಇದು ಒಂದೇ ಕಡೆ ಮಿಕ್ಸ್ ಆಗ್ತಾ ಉಂಟು. ಇನ್ನೂ ಕೂಡ ಸ್ವಲ್ಪ ಹೊತ್ತು ಮಾಡಲಿಕ್ಕೆ ಉಂಟಿದ್ದು. ಅದಕ್ಕಿಂತ ಮೊದಲು ನಾವು ಫ್ರೈ ಮಾಡಿಟ್ಟ ಡ್ರೈ ಫ್ರೂಟ್ಸ್ ಇತ್ತು ನೋಡಿ, ಅದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಆವಾಗ ಸರಿಯಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳಿ ನೋಡಿ. ನೋಡ್ಬೋದು ಇವಾಗ ಎಷ್ಟು ಗಟ್ಟಿಯಾಗಿ ಬರ್ತಾ ಉಂಟಂತ ಹೇಳಿ. ಇನ್ನೂ ಕೂಡ ಸ್ವಲ್ಪ ಹೊತ್ತು ನಾವು ಮಾಡಲಿಕ್ಕೆ ಉಂಟು. ಸ್ವಲ್ಪ ತುಪ್ಪ ಉಂಟು ನೋಡಿ, ಇನ್ನೂ ಕೂಡ ಜಾಸ್ತಿ ಬಿಡಬೇಕು ಇದರಲ್ಲಿ. ಓಕೆ ನೋಡಿ, ಈ ರೀತಿ ಮಾಡ್ತಾನೆ ಹೋಗಿ. ಇವಾಗ ನೋಡ್ಬೋದು ನೀವು ನಾವು ಮಿಕ್ಸ್ ಮಾಡುವಾಗ ಸ್ವಲ್ಪ ಸೈಡಲ್ಲಿ ನೋಡಿ ಬಬಲ್ಸ್ ರೀತಿ ಬರ್ತಾ ಉಂಟು, ಫ್ರೈ ಆಗ್ತಾ ರೀತಿ ಬರ್ತಾ ಉಂಟು. ಆ ರೀತಿ ಬರಬೇಕು ನೋಡಿ, ಯಾವ ರೀತಿ ಅಂಟು ಬರ್ತಾ ಉಂಟು ನೋಡಿ, ಹೀಗೆ ಬರಬೇಕು. ಇಷ್ಟರವರೆಗೂ ನೀವು ಮಾಡಲೇಬೇಕು, ಆವಾಗ ಮಾತ್ರ ಅದು ಸರಿಯಾಗಿ ಸೆಟ್ ಆಗುತ್ತೆ. ಓಕೆ, ಇನ್ನು ಕೂಡ ನಾನು ಸ್ವಲ್ಪ ಹೊತ್ತು ಮಾಡ್ತಾನೆ ಇದ್ದೀನಿ, ನೋಡ್ಬೋದು ನೀವು. ಓಕೆ, ಇವಾಗ ಇದು ರೆಡಿ ಆಗ್ತಾ ಬಂತು. ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸೈಡಲ್ಲಿ ಪ್ಲೇಟ್ ತೊಗೊಂಡಿದ್ದೀನಿ. ತುಪ್ಪವನ್ನು ಸವರಬೇಕಂತ ಇಲ್ಲ, ನಾನು ಅದಕ್ಕೆ ಹೋಲ್ ಹೋಲ್ ಇರೋದ್ರಿಂದ ತುಪ್ಪವನ್ನು ಹಾಕಿದ್ದೀನಿ. ನೀವು ಸ್ಟೀಲ್ ಪ್ಲೇಟ್ ಎಲ್ಲ ಇರುತ್ತೆ ಅಥವಾ ಟ್ರೇ ಇದೆ ಆದರೆ ಅದರಲ್ಲಿ ಹಾಕಿ. ನನ್ನ ಹತ್ರ ಸಣ್ಣ ಪ್ಲೇಟ್ ಇರಲಿಲ್ಲ, ನಾನು ಹಾಗಾಗಿ ಇದರಲ್ಲಿ ಹಾಕಿದ್ದೀನಿ. ಇದರಲ್ಲಿ ಸಣ್ಣ ಸಣ್ಣ ಹೋಲ್ ಇದೆ, ಹೋಲ್ ಇದ್ದರೆ ತುಪ್ಪ ಎಲ್ಲ ಸ್ವಲ್ಪ ಹೊರಗೆ ಹೋಗುತ್ತೆ ಅಂತ ನನಗೆ ಗೊತ್ತುಂಟು. ಆದರೆ ನನ್ನ ಹತ್ರ ಪ್ಲೇಟ್ ಸರಿಯಾಗಿ ಶೇಪ್ ಇದ್ದಿರಲಿಲ್ಲ, ಹಾಗಾಗಿ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ನೀವು ಪ್ಲೇನ್ ಪ್ಲೇಟ್ ಇರೋದೇನೋ, ಊಟ ಮಾಡುವ ತಟ್ಟೆ ಎಲ್ಲ ಇದೆ ನೋಡಿ, ಅದರಲ್ಲಿ ಹಾಕಿ ಅಥವಾ ಟ್ರೇ ಇದೆ ಆದರೆ ಅದರಲ್ಲಿ ಹಾಕಿ. ನನ್ನ ಹತ್ರ ಇರುವ ಟ್ರೇ ಎಲ್ಲ ತುಂಬ ದೊಡ್ಡದಾಗಿದ್ದರಿಂದ ನಾನು ಅದರಲ್ಲಿ ಹಾಕಲಿಲ್ಲ ಇದನ್ನು. ಓಕೆ ನೋಡಿ, ಇವಾಗ ಕರೆಕ್ಟಾಗಿ ನೋಡಿ ಈ ರೀತಿ ತಟ್ಟುತ್ತಾ ಇದು ಚೆನ್ನಾಗಿ ಶೇಪ್. ಇದರಲ್ಲಿ ತುಪ್ಪ ಉಂಟಲ್ವ, ಎಲ್ಲ ಹೀರ್ಕೊಳ್ಳುತ್ತೆ ಆ ತುಪ್ಪ, ಕರೆಕ್ಟಾಗಿ ಇದು ಬರುತ್ತೆ. ಇವಾಗ ಮೇಲಿಂದ ಸ್ವಲ್ಪ ಡೆಕೋರೇಷನ್ಗೋಸ್ಕರ ನಾನು ಹಾಕ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ನೀವು ಹಾಕ್ಬೋದು, ಅಥವಾ ನೀವು ಒಳಗಡೆ ಹಾಕಿದ್ರಲ್ಲ ಅಷ್ಟಿದ್ದರೂ ಸಾಕು ಇದಕ್ಕೆ. ಓಕೆ ನೋಡಿ, ಈ ರೀತಿ ಇವಾಗ ಇದನ್ನು ಸೆಟ್ ಆಗಲಿಕ್ಕೆ ಬಿಡಲಿಕ್ಕುಂಟು. ಕರೆಕ್ಟಾಗಿ ಇದು ತಣ್ಣಗಾಗಿದ್ದೇ ಸೆಟ್ ಆಗುತ್ತೆ. ಹಾಗಾಗಿ ಇಷ್ಟು ಹೊತ್ತಿಡಿ ಅಷ್ಟು ಹೊತ್ತಿಡಿ ಅಂತ ಹೇಳಲ್ಲ ನಾನು, ಫುಲ್ ಇದು ತಣ್ಣಗಾಗಬೇಕು. ತಣ್ಣಗಾಗಿದ್ದೆ ತಾನಾಗಿದ್ದು ಗಟ್ಟಿಯಾಗುತ್ತೆ. ಗಟ್ಟಿ ಆದಮೇಲೆ ನೀವು ಇದನ್ನು ಕಟ್ ಮಾಡಿದರೆ ಆಯಿತು. ಓಕೆ ನೋಡಿ, ಸರಿಯಾಗಿ ಇದನ್ನು ಈ ರೀತಿ ಇಡಿ. ಓಕೆ ಇವಾಗ ನೋಡಿ ತುಪ್ಪ ಫುಲ್ಲು ಹೀರ್ಕೊಂಡಿದೆ, ನೋಡ್ಬೋದು ನೀವು. ಹಾಗೂ ಇದು ಗಟ್ಟಿಯಾಗಿದೆ ಹಾಗೂ ಫುಲ್ ತಣ್ಣಗಾಗಿದೆ, ಫುಲ್ಲು ತಣ್ಣಗಾಗಬೇಕು. ಆಮೇಲೆ ನೀವು ಇದನ್ನು ಕಟ್ ಮಾಡಿದರೆ ಆಯಿತು. ನೋಡಿ ತುಂಬ ಸಾಫ್ಟ್ ಆಗಿರುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರಿಂದ ಸ್ವಲ್ಪ ನೋಡಿ ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿ ಹಾಕಿದರೆ ಕಟ್ ಕಟ್ ರೀತಿ ಆಗುತ್ತೆ ಅಷ್ಟೇ, ಇಲ್ಲದೇ ಇದು ಪರ್ಫೆಕ್ಟಾಗಿ ಬರುತ್ತೆ. ನಿಮಗೆ ಯಾವ ಶೇಪಿಗೆ ಬೇಕು ನೋಡಿ ಆ ಶೇಪಿಗೆ ನೀವು ಕಟ್ ಮಾಡಿದರೆ ಆಯ್ತು ಇದನ್ನು. ನೋಡಿ ಎಲ್ಲಿ ನೋಡಿ ಇವಾಗ ಎಷ್ಟು ಚೆನ್ನಾಗಿದ್ದು ಬಂದಿದೆ ನೋಡಿ, ತುಂಬ ಚೆನ್ನಾಗಾಗುತ್ತೆ ಇದು ತಿನ್ನಲಿಕ್ಕೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೂ ನನಗೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ನನ್ನ ರೆಸಿಪೀಸ್ ಯಾರಿಗೆಲ್ಲ ಇಷ್ಟ ನೋಡಿ ಅವರು ಈವಾಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ ಅವರು ಸಬ್ಸ್ಕ್ರೈಬ್ ಮಾಡಿ. ಓಕೆ ನೋಡಿ, ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ವಾವ್, ಎಷ್ಟು ಸಾಫ್ಟ್ ಇದೆ ಹಾಗೂ ಎಷ್ಟು ಚೆನ್ನಾಗಿದೆ ನೋಡಿ. ಓಕೆ, ಇನ್ನು ನಾಳೆ ಸಿಗ್ತೀನಿ ನಾನು ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.